ಬಹಳ ಹಿಂದೆ ಗಂಗಾ ನದಿ ತೀರದಲ್ಲಿ ಒಂದು ಆಶ್ರಮವಿತ್ತು. ಅಲ್ಲಿ ವಿದ್ಯೆ ಕಲಿಯಲು ದೇಶ ವಿದೇಶಗಳಿಂದ ಹಲವಾರು ವಿದ್ಯಾರ್ಥಿಗಳು ಬಂದಿದ್ದರು. ಆ ಗುರುಕುಲದಲ್ಲಿ ರಾಮ ಎಂಬ ಶಿಷ್ಯನಿದ್ದ. ರಾಮ ಸದಾ ಗುರುಗಳ ಸೇವೆ ಮಾಡಿಕೊಂಡು ಆಶ್ರಮವನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ. ಆ ಕಾರಣಕ್ಕೆ ಗುರುಗಳಿಗೆ ಪ್ರಿಯನಾಗಿದ್ದ. ಅವನೇ ಆಶ್ರಮದ ಮುಂದಿನ ಉತ್ತರಾಧಿಕಾರಿ ಎಂದು ಗುರುಗಳು ಘೋಷಿಸಿದರು. ಅದೇ ಸಮಯಕ್ಕೆ ಸೋಮ ಎನ್ನುವ ಶಿಷ್ಯ ಆಶ್ರಮಕ್ಕೆ ಹೊಸದಾಗಿ ಸೇರಿಕೊಂಡ. ಆತನು ಮಹಾಬುದ್ಧಿವಂತ. ಎಲ್ಲ ಶಾಸ್ತ್ರ ವಿದ್ಯೆಗಳನ್ನು ಬಹುಬೇಗನೆ ಕಲಿತುಕೊಂಡ. ಆಶ್ರಮದಲ್ಲಿ ಎಲ್ಲರೊಂದಿಗೆ ಬೆರೆತು ಗುರುಗಳಿಗೆ ಹತ್ತಿರವಾದ. ಹೀಗಿರುವಾಗ ಒಂದು ದಿನ ಗುರುಗಳು ಸೋಮನನ್ನೇ ಆಶ್ರಮದ ಉತ್ತರಾಧಿಕಾರಿಯಾಗಿ ನೇಮಿಸಿದರು. ಈ ಮೊದಲು ನೇಮಕವಾದ ರಾಮನನ್ನು ಅಡುಗೆ ಶಾಲೆಯ ಕೆಲಸಕ್ಕೆ ನಿಯೋಜಿಸಿದರು. ಇದು ಹೀಗೆ ಕೆಲವು ತಿಂಗಳು ನಡೆಯಿತು. ಹೀಗಿರುವಾಗ ಸೋಮನಲ್ಲಿ ಬದಲಾವಣೆ ಕಾಣಿಸಿತು. ಅವನಿಗೆ ಅಹಂಕಾರ ಹೆಚ್ಚುತ್ತಿತ್ತು. ಆಶ್ರಮಕ್ಕೆ ತಾನೇ ಉತ್ತರಾಧಿಕಾರಿ ಎನ್ನುವ ಭಾವನೆಯಿಂದ ವರ್ತಿಸಲು ಪ್ರಾರಂಭಿಸಿದ. ಜನರನ್ನು ಕೀಳಾಗಿಯೂ ರಾಮನನ್ನು ತೀರ ನಿಕೃಷ್ಟವಾಗಿ ಕಾಣತೊಡಗಿದ. ಕಾರಣವಿಲ್ಲದೆ ರಾಮನ ಮೇಲೆ ರೇಗುತ್ತಿದ್ದ. ಪದೇ ಪದೇ ರಾಮನ ವಿರುದ್ಧ ಗುರುಗಳ ಬಳಿ ದೂರು ಹೇಳುತ್ತಿದ್ದ. ಸೋಮನಲ್ಲಾದ ಬದಲಾವಣೆಯನ್ನು ಗುರುಗಳು ಗಮನಿಸಿದರು. ಸೋಮನ ಮಿತಿಮೀರಿದ ವರ್ತನೆಯಿಂದ ಗುರುಗಳು ಕೋಪಗೊಂಡರು. ಸೋಮನಿಗೆ ಬುದ್ಧಿ ಕಲಿಸಬೇಕೆಂದು ತೀರ್ಮಾನಿಸಿದರು. ಮರುದಿನ ಎಲ್ಲ ಶಿಷ್ಯರನ್ನು ಕರೆದು ಎಲ್ಲರ ಸಮ್ಮುಖದಲ್ಲಿ, ಸೋಮ, ಇನ್ನು ಮುಂದೆ ನೀನು ಆಶ್ರಮದ ಕೆಲಸ ನೋಡಿಕೊಳ್ಳುವಂತಿಲ್ಲ. ಅಡುಗೆ ಶಾಲೆಯ ಜವಾಬ್ದಾರಿಯನ್ನು ಹೊರು. ಆಶ್ರಮದ ಉಸ್ತುವಾರಿಯನ್ನು ರಾಮನೇ ನೋಡಿಕೊಳ್ಳಲಿ ಎಂದು ಹೇಳಿದರು. ಸೋಮ ಅಡುಗೆ ಶಾಲೆಗೆ ಹೋದನು. ಆದರೂ ಅವನ ಮನಸ್ಸಿಗೆ ತುಂಬ ಬೇಸರವಾಗಿತ್ತು. ಇದೊಂದು ರೀತಿಯ ಅವಮಾನ ಎಂದು ಕೊರಗತೊಡಗಿದ. ಆಶ್ರಮದಲ್ಲಿರಲು ಈಗ ಅವನಿಗೆ ಮನಸ್ಸಾಗುತ್ತಿಲ್ಲ. ತನ್ನ ಮನೆಗೆ ಹಿಂತಿರುಗುವುದೇ ಸರಿ ಎಂದು ಯೋಚಿಸಿದ. ನಂತರ ಗುರುಗಳ ಬಳಿ ಹೋಗಿ ಅನುಮತಿ ಕೇಳುತ್ತಾನೆ. ಆದರೆ ಗುರುಗಳು ಏನು ಮಾತನಾಡದೆ ಸುಮ್ಮನಿರುತ್ತಾರೆ. ಸೋಮ ಯಾರಿಗೂ ಹೇಳದೆ ಕೇಳದೆ ಆಶ್ರಮ ಬಿಟ್ಟು ಮನೆಗೆ ಹೋದ. ಅಲ್ಲಿ ಸ್ವಲ್ಪ ಕಾಲ ಕಳೆಯುತ್ತಾನೆ. ಆದರೆ ಅಲ್ಲಿಯೂ ಅವನ ಮನಸ್ಸಿಗೆ ನೆಮ್ಮದಿ ಸಿಗಲಿಲ್ಲ. ಮನಸ್ಸಿನಲ್ಲಿ 108 ಯೋಚನೆ. ಕಡೆಗೆ ಮತ್ತೆ ಆಶ್ರಮಕ್ಕೆ ಹಿಂತಿರುಗಿ ಬಂದ. ಗುರುಗಳ ಎದುರಿಗೆ ವಿನಮ್ರವಾಗಿ ನಿಂತ. ಆದರೆ ಗುರುಗಳು ಅವನೊಂದಿಗೆ ಮಾತನಾಡಲಿಲ್ಲ. ಗುರುಗಳ ಕಣ್ಣುಗಳಿಂದ ನೀರು ಒಂದೇ ಸಮನೆ ಸುರಿಯಲು ಆರಂಭಿಸಿತು. ನಂತರ ರಾಮನನ್ನು ಕರೆದು, ರಾಮ, ಈ ನೀಚನನ್ನು ಆಶ್ರಮದಿಂದ ಆಚೆ ತಳ್ಳು. ಅವನನ್ನು ಎಂದಿಗೂ ಮತ್ತೆ ಆಶ್ರಮಕ್ಕೆ ಸೇರಿಸಬೇಡ ಎಂದು ಹೇಳಿದರು. ಸೋಮ ವಿಚಲಿತನಾಗುತ್ತಾನೆ. ಆಗ ರಾಮ, ಗುರುಗಳೇ, ಸೋಮ ನಿಮ್ಮ ನೆಚ್ಚಿನ ಶಿಷ್ಯ, ಅವನನ್ನೇಕೆ ಹೊರಗೆ ಹೋಗಲು ಹೇಳುತ್ತಿದ್ದೀರಿ? ಹಾಗೆ ನೀವು ಕಣ್ಣೀರು ಹಾಕುತ್ತಿರುವುದೇಕೆ ಎಂದು ಕೇಳಿದ. ಆಗ ಗುರುಗಳು, ಸೋಮನಿಗೆ ಸಕಲ ವಿದ್ಯೆಗಳನ್ನು ಕಲಿಯುವ ಅರ್ಹತೆ ಇತ್ತು. ಆದರೂ ಬಂದ ಅವಕಾಶಗಳನ್ನು ತಾನಾಗಿಯೇ ಕಳೆದುಕೊಂಡ. ಅವನಲ್ಲಿ ಅಹಂಕಾರ ಹುಟ್ಟಿತು. ಅದನ್ನು ಹೋಗಲಾಡಿಸಿ ಒಳ್ಳೆಯ ಜ್ಞಾನ ಕಲಿಸಲು ನಾನು ಪ್ರಯತ್ನಿಸಿದೆ. ಆದರೆ ಅದನ್ನು ಅವಮಾನವೆಂದು ತಿಳಿದ. ಈಗ ಮನೆಗೆ ಹೋಗಿ ಹಲವು ಯೋಚನೆಗಳಿಗೆ ಬಲಿಯಾಗಿ ದಾರಿ ತಪ್ಪಿದ್ದಾನೆ. ಇದೀಗ ಭಿಕ್ಷುಕನಂತೆ ಆಶ್ರಮದ ಬಾಗಿಲಿಗೆ ಬಂದು ನಿಂತಿದ್ದಾನೆ. ನನ್ನ ಶಿಷ್ಯನಾಗಿದ್ದುಕೊಂಡು ವಿವೇಕವಿಲ್ಲದೆ ಇಂತಹ ದುಸ್ಥಿತಿಗೆ ತನ್ನನ್ನು ತಾನೇ ದೂಡಿಕೊಂಡನಲ್ಲ ಎನ್ನುವ ಅಂಶ ತಿಳಿದು ಬೇಸರವಾಯಿತು. ಕಣ್ಣೀರು ಬಂತು ಎಂದು ಹೇಳಿದರು. ಪ್ರೀತಿಯ ಬಂಧುಗಳೇ, ಹಲವು ಕತೆಗಳಲ್ಲಿ ಕೇಳಿರಬಹುದು, ಅಹಂಕಾರದಿಂದ ಹಾಳಾದ, ಅಹಂಕಾರದಿಂದ ಅವನತಿ ಹೊಂದಿದ ಎಂದು. ನಂತರ ನಮ್ಮಲ್ಲಿ ಅಹಂಕಾರವಿಲ್ಲ ಬಿಡು ಎಂದುಕೊಳ್ಳುತ್ತೇವೆ. ಆದರೆ ಯಾರಾದರೂ ಬುದ್ಧಿ ಮಾತು ಹೇಳಿದಾಗ, ನಮ್ಮ ತಪ್ಪನ್ನು ಎತ್ತಿ ತೋರಿಸಿದಾಗ ಅದನ್ನು ಅವಮಾನ ಎಂದುಕೊಳ್ಳುವ ಪ್ರತಿಯೊಬ್ಬರಲ್ಲೂ ಅಹಂ ಇದ್ದೇ ಇರುತ್ತದೆ. ವಿಶೇಷವಾಗಿ ನಮ್ಮ ತಂದೆ, ನಮ್ಮ ಗುರುಗಳು ನಮ್ಮಲ್ಲಿ ಈ ತಪ್ಪಿದೆ ಎಂದು ತೋರಿಸಿದರೆ ಅದನ್ನು ಅಹಮ್ಮಿಂದ ತೆಗೆದುಕೊಳ್ಳಬೇಡಿ. ಅದರಿಂದ ಪಾಠ ಕಲಿಯಲು ಪ್ರಯತ್ನಿಸಿ. ನಿಮಗೆ ಏನು ಮಾಡಬೇಕು ಎಂದು ತಿಳಿಯಲಿಲ್ಲ ಎಂದರೆ ಅವರನ್ನೇ ಕೇಳಿ ಹೇಗೆ ಸರಿಪಡಿಸೋದು ಎಂದು. ಎಲ್ಲಿಯವರೆಗೂ ಕಲಿಕೆಯ ಹಸಿವು ನಮ್ಮಲ್ಲಿರುತ್ತೋ ಅಲ್ಲಿಯವರೆಗೂ ನಿರಂತರವಾಗಿ ಕಲಿಯುತ್ತಿರಬಹುದು. ಇನ್ನು ನಾವು ಏನಾದರೂ ಕೆಟ್ಟ ಕೆಲಸ ಮಾಡಿದರೆ ಮಾತ್ರ ದಾರಿ ತಪ್ಪಿದ ಹಾಗಲ್ಲ.
ನಮ್ಮ ಆಲೋಚನೆಗಳು ನಮ್ಮ ಹಿಡಿತ ತಪ್ಪಿದ್ರೆ, ಬೇಡದ ಆಲೋಚನೆಗಳು ಮೂಡಿದ್ರೆ, ಹೊರಗೆ ಹೇಳಿಕೊಳ್ಳಲಾಗದ ಅಸಹ್ಯ ಆಲೋಚನೆಗಳು ಮೂಡಿದ್ರೆ ಅಲ್ಲಿ ನಾವು ಋಣಾತ್ಮಕತೆಯ ದಾರಿಯಲ್ಲಿದ್ದೀವಿ ಎಂಬುದನ್ನು ತಿಳಿಸುತ್ತದೆ. ನೆನಪಿಡಿ, ಕಲಿಕೆಗೆ ಬದಲಾವಣೆಗೆ ವಯಸ್ಸಿನ ಮಿತಿ ಇಲ್ಲ. ಹಾಗೆ ಯಾವ ಹಂತದಲ್ಲಾದರೂ ನಾವು ನಮ್ಮ ಜೀವನನ ಪ್ರಾರಂಭಿಸಬಹುದು. ಈ ಕಥೆ ನಿಮಗೆ ತಲುಪಿದೆ, ಅಭಿಪ್ರಾಯನ ಕಮೆಂಟ್ನಲ್ಲಿ ಬರೆಯಿರಿ. ನನ್ನ ಮಾತು ಕಲಿಕೆ ನಿರಂತರವಾಗಿರಲಿ. ಏಕೋ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ ಏಕೋ ಕನ್ನಡ ಕುಟುಂಬ ಸೇರಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ.